ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ಇವತ್ತು ನಾನು ನಿಮ್ಮ ಹತ್ರ ನನ್ನ ಸಿಂಪಲ್ ದಾಲ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಇದನ್ನು ಒಂದು ಸತಿ ಶೇರ್ ಮಾಡಿದ್ದೆ, ಮತ್ತೊಮ್ಮೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲಲ್ಲಿ ವ್ಲಾಗಲ್ಲಿ. ಇದು ಸುಮಾರು ನಾನು 50 ಗ್ರಾಮ್ಸ್ ಅಷ್ಟು ದಾಲ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಮೀಡಿಯಂ ಸೈಜ್ ಆನಿಯನ್, ಒಂದು ಮೀಡಿಯಂ ಸೈಜ್ ಟೊಮೆಟೊ, ಒಂದೆರಡು ಬೆಳ್ಳುಳ್ಳಿ ಹೆಸಲು, ಅದೇ ರೀತಿ ಒಂಚೂರು ಮೆಂತ್ಯ, ಅರಶಿನ, ಮತ್ತು ಒಂಚೂರು ಜೀರಿಗೆ, ಅದೇ ರೀತಿ ಖಾರದ ಪುಡಿ ಹಾಕ್ಬಿಟ್ಟು ಒಂದು 4ರಿಂದ 5 ವಿಸಿಲ್ ತನಕ ನಾನು ಓಡಿಸ್ಕೊತಾ ಇದ್ದೀನಿ. ಇದರಲ್ಲಿ ಒಂಚೂರು ಟ್ಯಾಮ್ರಿನ್, ಹುಣಸೆ ಹಣ್ಣು, ಒಂಚೂರು 1 ಟೀಸ್ಪೂನ್ ಅಷ್ಟು ಆಯಿಲು ಹಾಕ್ತಾ ಇದ್ದೀನಿ. ಆಯಿಲ್ ಯಾಕೆ ಹಾಕ್ತೀವಿ ಅಂದರೆ ಅದು ಉಕ್ಕಿ ಕೆಳಗಡೆ ಎಲ್ಲ ಸೋರಲ್ಲ ಅದು, ಸೊ ಹಾಗಾಗಿ ನಾನು ಆಯಿಲ್ ಹಾಕ್ತಾ ಇದ್ದೀನಿ. ಇವಾಗ ನಾನು ನಿಮ್ಮ ಹತ್ರ ಅನ್ನ ಹೇಗೆ ಬಿಸಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಆ ಕಡೆ ದಾಲ್ಗಿಟ್ಟಿದ್ದೀನಿ, ಈ ಕಡೆ ಅನ್ನ ಬಿಸಿ ಮಾಡ್ತಾ ಇದ್ದೀನಿ. ಇದು ಸಾಟರ್ಡೆ ಈವ್ನಿಂಗು, ಸೊ ಸಾಟರ್ಡೆ ನಂದು ಬ್ರೇಕ್ಫಾಸ್ಟೇ 1:30 ಸುಮಾರು ಆಯಿತು, ಸ್ವಲ್ಪ ಲೇಟ್ ಆಗಿತ್ತು. ಸೊ ಹಾಗಾಗಿ ನಾನು ಬ್ರೇಕ್ಫಾಸ್ಟ್ ತಿಂದಿರಲಿಲ್ಲ, ಸೊ ಅನ್ನ ಎಲ್ಲ ಹಾಗೆ ಬ್ರೇಕ್ಫಾಸ್ಟ್ ಮಾತ್ರ 1:30 ಮಾಡಿಕೊಂಡೆ, ಊಟ ಮಾಡಿರಲಿಲ್ಲ. ಸೊ ಅನ್ನ ಎಲ್ಲ ಹಾಗೆ ಇತ್ತು, ಹಸ್ಬೆಂಡ್ ಆಚೆ ತಿಂದರು, ಮನ್ವಿಗೆಲ್ಲ ಮನ್ವಿಗಷ್ಟೇ ಒಂಚೂರು ಅನ್ನ ತಿನ್ನಿಸಿದ್ದೆ. ಸೊ ಹಾಗಾಗಿ ಇವಾಗ ಅನ್ನನೆಲ್ಲ ಪುಡಿ ಪುಡಿ ಮಾಡಿಕೊಂಡು ಸುಮಾರು ಒಂದು ಟೀ ಕುಡಿಯೋ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡು ವಿಸಿಲ್ ಇಡಬೇಕು ಅಷ್ಟೇ. ವಿಸಿಲ್ ಇಟ್ಬಿಟ್ಟು ವಿಸಿಲು ಒಂದು ಕೂಗು ಬರ್ಸಂಗಿಲ್ಲ, ಒಂದು ಕೂಗು ಬರಬೇಕಾದ್ರೆ ಸೌಂಡ್ ಬರುತ್ತಲ್ಲ ಅಷ್ಟಕ್ಕೆ ಸ್ಟಾಪ್ ಮಾಡಬೇಕು. ಬಿಸಿ ಬಿಸಿ ಊಟ ರೆಡಿ ಆಗುತ್ತೆ ನಮಗೆ, ಬಿಸಿ ಬಿಸಿ ಅನ್ನ ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ. ನಾನು ನೋಡಿ, ಇಲ್ಲಿ ನಾನು ತರಕಾರಿ ಒಂಚೂರು ಹಣ್ಣು ತರೋಣ ಅಂತ ಆಚೆ ಹೋಗ್ಬಿಟ್ಟು ನಾನು ಮನ್ವಿಕ್ಕಿಬ್ರೇ ಈವ್ನಿಂಗ್ ಹಂಗೆ ನಮಗೂ ವಾಕ್ ಆಗಿದ್ದಂಗೆ ಇರುತ್ತೆ, ಅದೇ ರೀತಿ ಅವನಿಗೂ ಎಲ್ಲ ಸ್ವಲ್ಪ ಆಚೆ ಕರ್ಕೊಂಡು ಹೋಗಂಗೆ ಇರುತ್ತೆ ಅಂತ ನಾನು ಮನ್ವಿಕ್ ಹೋಗ್ಬಿಟ್ಟು ಹಣ್ಣು ಮತ್ತು ತರಕಾರಿ ತೊಗೊಂಡು ಬಂದ್ವಿ. ಇದು ಬಂದ್ಬಿಟ್ಟು ಸಾಟರ್ಡೆ ಈವ್ನಿಂಗ್. ನೋಡಿ ಹಣ್ಣು, ಇದಕ್ಕೆ ನಾವು ನಮ್ಮನೆ ಹತ್ರ ಒಂದು ಹಳ್ಳಿ ತೋಟ ಅಂತ ಶಾಪ್ ಇದೆ, ಅದರಲ್ಲಿ ರೇಟ್ ಎಲ್ಲ ರೀಸ್ನಬಲೇ. ನನಗೆ ಇಷ್ಟು ತರಕಾರಿಗೆ 140 ರುಪೀಸ್ ತರಕಾರಿ ಮತ್ತು ಹಣ್ಣು ಸೇರಿಸಿ 140 ರುಪೀಸ್ ಆಗಿತ್ತು. ಟೊಮೆಟೊ ಅಂತೂ 8 ರೂಪಾಯಿ ಕಿಲೋ, ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನನಗಂತೂ ಟೊಮೆಟೊ ನೋಡ್ತಾ ಇದ್ದೆ ತುಂಬ ಖುಷಿ ಆಯಿತು, ಎಷ್ಟು ಕಲರ್ಫುಲ್ ಆಗಿ ಚೆನ್ನಾಗಿತ್ತು ಅಂತ. ನಾನು ಒಂದೆರಡು ಮಸ್ಕ್ ಮಿಲನ್ನು, ಕರ್ಬೂಜ ಹಣ್ಣು, ಅದೇ ರೀತಿ ಒಂದು ವಾಟರ್ ಮಿಲನ್ ತೊಗೊಂಡೆ. ಈ ಹಣ್ಣುಗಳು ನಮಗೆ 4 to 5 ಡೇಸ್ ಆಗುತ್ತೆ, ಯಾಕಂದರೆ ವಾಟರ್ ಮಿಲನ್ನು 1 ವಾಟರ್ ಮಿಲನ್ 2 ಡೇಸ್ ಆಗುತ್ತೆ, ಇನ್ನು ಮಸ್ಕ್ ಮಿಲನ್ 1 ದಿವಸ, ಇನ್ನೊಂದು ದಿವಸ ಮಸ್ಕ್ ಮಿಲನ್ 2 ಡೇಸ್ ಆ್ಯಂಡ್ ವಾಟರ್ ಮಿಲನ್ 2 ಡೇಸ್ ಆ್ಯಂಡ್ ಬಾಳೆಹಣ್ಣು ತಿನ್ಕೋಬೋದು. ನೋಡಿ, ನಾನು ಟೊಮೆಟೊ ಆಲೂಗಡ್ಡೆನೂ ತೊಗೊಂಡಿದ್ದೆ, ಆಲೂಗಡ್ಡೆನೂ ಚೆನ್ನಾಗಿತ್ತು. ನಾನು ಇವಾಗ ಆಲೂಗಡ್ಡೆ ಟೊಮೆಟೊ ಎಲ್ಲಾನು ಬೇರೆ ಬೇರೆ ಮಾಡಿಬಿಟ್ಟು ಟೊಮೆಟೊ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಆಲೂಗಡ್ಡೆ ಈರುಳ್ಳಿ ನಾನು ಒಂದೇ ಬುಟ್ಟಿಯಲ್ಲಿ ಇಟ್ಬಿಡ್ತೀನಿ. ಆಲೂಗಡ್ಡೆನೇನು ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಲ್ಲ ನಾನು. ಮನ್ವಿಕಂತೂ ತರಲೆ ಶುರು ಮಾಡ್ಕೊಂಬಿಟ್ಟಿದ್ದಾನೆ, ಬಟ್ಟೆಗಳು ಎಲ್ಲ ತೆಗ್ದು ಅಲ್ಲಲ್ಲೇ ಎಸ್ತು ಬಿಡ್ತಾ ಇದ್ದಾನೆ. ಆ ಮನೆಯನ್ನೆಲ್ಲ ಇನ್ನೂ ಕ್ಲೀನ್ ಮಾಡ್ಕೋಬೇಕು. ನೋಡಿ, ನಾನು ಇವಾಗ ಈರುಳ್ಳಿ ಬುಟ್ಟಿ ತಂದೆ, ಅದರಲ್ಲಿ ಆಲೂಗಡ್ಡೆ ಹಾಕಿಡೋಣ ಅಂತ. ಆಲೂಗಡ್ಡೆ ಮನೇಲಿ ಆಲೂಗಡ್ಡೆ ಈರುಳ್ಳಿ ಟೊಮೆಟೊ ಇದ್ದರೆ ಚೆನ್ನಾಗಿರುತ್ತೆ. ಯಾವಾಗಾದರೂ ಅರ್ಜೆಂಟಲ್ಲಿ ತರಕಾರಿ ಇಲ್ಲ ಅಂದರೆ ಈ ತರಕಾರಿ ಮಾಡಿಕೊಂಡು ಮುಗಿಸ್ಬಿಡ್ಬೋದು ಅಡುಗೆನೆಲ್ಲ. ಒಂಥರ ಇದು ಎಮರ್ಜೆನ್ಸಿಗೆ ಎಲ್ಲ ಯೂಸ್ ಆಗುತ್ತೆ, ಇದು ಇಂಪಾರ್ಟೆಂಟ್ ವೆಜಿಟೇಬಲ್ಸ್ ಅಂತ ಹೇಳ್ಬೋದು ಅಲ್ವಾ? ಎಲ್ರ ಮನೇಲಿ ಇದೇ ರೀತಿ ಇರುತ್ತೆ ಅನಿಸುತ್ತೆ. ನೋಡಿ, ನಾನು ಈರುಳ್ಳಿ ಮತ್ತು ಆಲೂಗಡ್ಡೆ ಒಂದೇ ಇದರಲ್ಲಿ ಹಾಕಿಡ್ತೀನಿ. ಇದು ಬಂದ್ಬಿಟ್ಟು ಟೊಮೆಟೊ ಮತ್ತು ಹಣ್ಣುಗಳೆಲ್ಲ ಬೇರೆ ಬೇರೆ ಮಾಡಿದ್ದೀನಿ. ಟೊಮೆಟೊನ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ, ಇದನ್ನೆಲ್ಲ ತೊಗೊಂಡು ಆ ಪ್ಲೇಸಲ್ಲಿ ಇಟ್ಬಿಟ್ಟಿದ್ದೀನಿ. ಈಗ ನೋಡಿ, ನಮ್ಮ ಬೇಳೆ ಚೆನ್ನಾಗಿ ಬೆಂದ್ಕೊಂಡಿದೆ, 4ರಿಂದ 5 ಕೂಗು ಕೂಗಿಸ್ಕೊಂಡಿದ್ದೆ. ಆದಮೇಲೆ ಒಂಚೂರು ಉಪ್ಪು ಸಾಲ್ಟನ್ನ ಹಾಕಿ ಚೆನ್ನಾಗಿ ಮಸಿತಾ ಇದ್ದೀನಿ. ಇವಾಗ ನೋಡಿ, ಅನ್ನ ಯಾವ ರೀತಿ ರೆಡಿಯಾಗಿದೆ ಅಂತ, ಬಿಸಿ ಮಾಡಿದ್ದೆ ಅಲ್ಲ ಅದು ಯಾವ ರೀತಿ ರೆಡಿಯಾಗಿದೆ ನೋಡ್ಬೋದು.
ಇದು ಕೂಗು ನಾನು ಒಂಚೂರು ಮರ್ತುಬಿಟ್ಟು ಹಾಗೆ ಕೂಗಿಸ್ಕೊಂಡೆ ಬಟ್ ಇದಕ್ಕೆ ಮಾತ್ರ ಒಂದು ಕೂಗು ಬಂದಿತ್ತು ಇದಕ್ಕೆ ಕೂಗು ಬರೋ ಅವಶ್ಯಕತೆ ಇಲ್ಲ ನೋಡಿ ಅನ್ನ ಉದುರುದ್ರಾಗೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನ ಮಾಡ್ಕೋಬೋದು ಈ ರೀತಿ ಬಿಸಿ ಮಾಡ್ಕೋಬೋದು ಅನ್ನನ ಒಮ್ಮೆ ಟ್ರೈ ಮಾಡಿ ನಾನು ಈ ರೀತಿ ಮಾಡ್ತೀನಿ ಇಲ್ಲಿ ನಾನು ಬೇಳೆ ಸಾರಿಗೆ ನಾನು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಒಂದು 3 4 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಒಂದು ಚೂರು ಸಾಸಿವೆ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಅದೇ ರೀತಿ ಒಂದೆರಡು ಎಸ್ಸಲ್ಲು ಬೆಳ್ಳುಳ್ಳಿ ಒಂದು ಒಣ ಮೆಣಸಿನಕಾಯಿ ಹಾಕಿ ಒಗ್ಗರಣೆ ಒಂಚೂರು ಅದೆಲ್ಲ ಬ್ರೌನ್ ಕಲರ್ ಬರೋ ತನಕ ಬೆಳ್ಳುಳ್ಳಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ಆಯಿಲ್ ನಾವು ಫ್ರೈ ಮಾಡಬೇಕಾದ್ರೂ ಆಯಿಲ್ ಆಯಿಲ್ ಹೀಟ್ ಮಾಡಬೇಕಾದ್ರೂ ಹೈಯಲ್ಲಿ ಇಡಬೇಕು ಫ್ಲೇಮು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಒಳ್ಳೆಯದು ಏನಕ್ಕಂದರೆ ಸೀದೋಗಲ್ಲ ಹೈಯಲ್ಲಿ ಇಟ್ಬಿಟ್ರೆ ಸೀದೋಗಿರುತ್ತೆ ಬೇಳೆ ಸಾರು ಟೇಸ್ಟೂ ಹೋಗ್ಬಿಡುತ್ತೆ ಸೊ ಹಾಗಾಗಿ ನಾನು ಮೀಡಿಯಮ್ ಎಲ್ಲ ಇಟ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಬೇಳೆನ ಸೇರಿಸ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ಈಸಿ ರೆಸಿಪಿನೇ ಅಂತ ಹೇಳ್ಬೋದು ಆ್ಯಂಡ್ ಟೇಸ್ಟಿ ರೆಸಿಪಿನೂ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಬೇಳೆ ಸಾರನ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಇವಾಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಇದೆ ಅಂತ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವೂ ಒಂದ್ಸತಿ ಟ್ರೈ ಮಾಡಿ ಈ ರೀತಿ ಇದಕ್ಕೆ ಒಂಚೂರು ತುಪ್ಪ ನಿಂಬೆ ಯಾವುದಾದ್ರೂ ಉಪ್ಪಿನಕಾಯಿ ಇಲ್ಲ ಹಪ್ಪಳ ಕರೆದ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮನ್ವಿಕ್ ಇವಾಗ ಯಾವ ರೀತಿ ಅಡ್ಬಿಟ್ಟಿದ್ದಾನೆ ಮನೆಯೆಲ್ಲ ಬಟ್ಟೆಗಳು ಸಾಮಾನು ಅವನ ಆಟ ಸಾಮಾನು ಎಲ್ಲಾನು ಆ ಕುಟ್ಟಾಣಿಕೆಯಲ್ಲೂ ಆಟ ಆಡ್ತಾನೆ ಇವನು ಇವಾಗ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ಊಟ ಎಲ್ಲ ಮಾಡಿಸ್ದೆ ಮನ್ವಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ನೋಡಿ ಎ ಬಿ ಸಿ ಡಿ ಎಷ್ಟು ಮುದ್ದಾಗಿ ಬರೆದಿದ್ದಾನೆ ಎಷ್ಟು ಚೆನ್ನಾಗಿ ಬರೆದಿದ್ದಾನಲ್ವಾ ನನಗಂತೂ ಮನ್ವಿಕ್ ಈ ಥರ ಬರೀತಾ ಇದ್ದರೆ ತುಂಬ ಇಷ್ಟ ಆಗುತ್ತೆ ನೋಡಿ ಇವಾಗ ಬಟ್ಟೆಗಳಿಲ್ಲದೆ ಎಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಸಂಡೇ ಮಾರ್ನಿಂಗ್ ಪೂಜೆ ಎಲ್ಲ ಆಗಿದೆ ಆಲ್ಮೋಸ್ಟ್ 10 o'clock ಆಗಿತ್ತು ಅಷ್ಟಕ್ಕೆ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದೆ ಪೂಜೆ ಎಲ್ಲ ಮುಗ್ದಿದೆ ನಾನು ಇವಾಗ ಎಗ್ ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ನಾರ್ಮಲ್ ಇದಕ್ಕೆ ನಾರ್ಮಲ್ ಎಗ್ ದೋಸೆ ಬ್ಯಾಟರ್ನೇ ನಾನು ತಗೊಂಡಿದ್ದೆ ನೋಡಿ ಹಂಚು ಕಾಯ್ದಿದೆ ಆಲ್ರೆಡಿ ನಾನು ಇವಾಗ ದೋಸೆ ಹಾಕ್ತಾಯಿದ್ದೀನಿ ದೋಸೆ ಯಾವ ರೀತಿ ಹಾಕ್ತೀನಿ ನಾರ್ಮಲ್ ದೋಸೆ ಯಾವ ಥರ ಹಾಕ್ತಿರೋ ಅದೇ ಥರ ಮತ್ತು ಒಂಚೂರು ಮೊಟ್ಟೆಗೆ ಖಾರ ಉಪ್ಪು ಅರಿಶಿನದ ಪುಡಿ ಒಂಚೂರು ಮೆಣಸು ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಈ ದೋಸೆ ಮೇಲೆ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಬಿಡಬೇಕು ಇದು ನನಗಿಂತ ನನ್ನ ಹಸ್ಬೆಂಡ್ ಚೆನ್ನಾಗಿ ಹಾಕ್ತಾರೆ ದೋಸೆ ಐ ಮೀನ್ ಎಗ್ ದೋಸೆ ಅವ್ರು ಚೆನ್ನಾಗಿ ಹಾಕ್ತಾರೆ ಇಲ್ಲಿ ನೋಡಿ ನಾನು ಈ ಥರ ಇದು ಮಾಡಿದ್ದೀನಿ ಆಯಿಲೆಲ್ಲ ಈ ಸ್ಟೇಜಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ ಆದಮೇಲೆ ಎಗ್ ಸ್ಪ್ರೆಡ್ ಮಾಡಿದ್ದೀನಿ ಸ್ಪ್ರೆಡ್ ಮಾಡಿ ಕೆಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ನಾನು ಇವಾಗ ಇದನ್ನು ತಿರ್ಸ್ಕೊತಾ ಇದ್ದೀನಿ ಒಬ್ಬೊಬ್ರು ಈ ಥರ ಮಾಡ್ತಾರೆ ಒಬ್ಬೊಬ್ರು ಮೊಟ್ಟೆ ಹಾಗೆ ಒಡೆದ್ಬಿಟ್ಟು ಅದ್ರ ಮೇಲೆ ಖಾರ ಉಪ್ಪು ಮೆಣಸಿನ ಪುಡಿ ಎಲ್ಲ ಉದುರಿಸ್ತಾರೆ ನಾನಾದರೆ ಈ ಥರ ಮಾಡ್ತೀವಿ ನಾವು ನಮ್ಮನೆಯಲ್ಲಿ ಇದು ಈಸಿ ಮೆಥಡ್ ಅಂತ ಈ ಥರ ಮಾಡ್ತೀವಿ ನೋಡಿ ಚೆನ್ನಾಗಿ ಇವಾಗ ದೋಸೆ ರೆಡಿಯಾಗಿದೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಕಡಲೆಕಾಯಿ ಚಟ್ನಿನ ಮಾಡ್ತಾ ಇದ್ದೀನಿ ಕಡಲೆಕಾಯಿ ಚಟ್ನಿ ವಿತ್ ದೋಸೆ ರೆಡಿಯಾಗಿದೆ ಸಖತ್ತಾಗಿತ್ತು ನೀವು ಒಮ್ಮೆ ಟ್ರೈ ಮಾಡ್ಬೋದು ಸಿಂಪಲ್ ಇದೇನು ತುಂಬ ಕಷ್ಟ ಅಂತ ಏನು ಹೇಳಂಗಿಲ್ಲ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಬಿಸಿ ಬಿಸಿ ದೋಸೆ ಆ್ಯಂಡ್ ಚಟ್ನಿ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಅದು ಎಗ್ ದೋಸೆ ಅಲ್ವಾ ಎಮ್ಮೆ ಎಮ್ಮೆ ಆಗಿತ್ತು ಚೆನ್ನಾಗಿತ್ತು ಒಂಥರ ಇವಾಗ ಬಂದ್ಬಿಟ್ಟು ನಾನು ಈವ್ನಿಂಗ್ ಏನು ಶೂಟ್ ಆಫ್ಟರ್ನೂನ್ ಏನು ಅಡುಗೆ ಮಾಡಿ ಶೂಟ್ ಮಾಡಿಲ್ಲ ಆದಮೇಲೆ ಇದು ಬಂದ್ಬಿಟ್ಟು ಈವ್ನಿಂಗು ಈವ್ನಿಂಗ್ ಒಂಚೂರು ಮನ್ನನ್ನು ಕರ್ಕೊಂಡು ಆಚೆ ಹೋಗಿ ಹಂಗೆ ಏನಾದರೂ ಬೇಕಾಗಿರೋ ಸಾಮಾನು ತಂದ್ಕೊಳ್ಳೋಣ ಅಂತ ನಾನು ಮನ್ವಿಗೆ ಆಚೆ ಹೋಗ್ತಾ ಇದ್ವಿ ನೋಡಿ ನಮ್ಮ ಅಪಾರ್ಟ್ಮೆಂಟ್ ಮುಂದೆ ವ್ಯೂ ಹೇಗಿದೆ ಅಂತ
ಇದು ಸಂಡೇ ಈವ್ನಿಂಗು ಪೂಜೆ ಏನು ದೀಪ ಹಚ್ಚಿಲ್ಲ ಏನಕ್ಕಂದರೆ ನಾನ್ ವೆಜ್ ತಿಂದಿದ್ವಲ್ಲ ಸೊ ಹಾಗಾಗಿ ಜಸ್ಟ್ ನೀರನ್ನು ನಾನು ಸ್ಪ್ರಿಂಕಲ್ ಮಾಡ್ತೀನಿ ಬಾಕ್ಲು ಮುಂದೆ ಅಷ್ಟೇ ಇವಾಗ ನೋಡಿ ಮನ್ವಿಕೆ ಹೋಗಿ ಆ ಪ್ರೆಸ್ ಮಾಡ್ತಾನೆ ಲಿಫ್ಟ್ಗೆ ಒಳಗಡೆ ಹೋದ್ಮೇಲೆ ಅವನೇ ಬಟನ್ಸು ಪ್ರೆಸ್ ಮಾಡ್ತಾನೆ ಅಂದರೆ ಅವನಿಗೆ ಓನ್ಲಿ ಕ್ಲೋಸ್ ಬಟನ್ ಮಾತ್ರ ಪ್ರೆಸ್ ಮಾಡ್ತಾನೆ ಯಾಕಂದರೆ ಮೇಲೆದೆಲ್ಲ ಅವನಿಗೆ ಕೈ ಎಟ್ಕಲ್ಲ ಹಾಗಾಗಿ ಇವಾಗ ನಾವು ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ಬೇಸ್ಮೆಂಟ್ಗೆ ಬಂದ್ವಿ ಇವಾಗ ಹೋಗ್ತಾ ಇದ್ದೀವಿ ತರಕಾರಿ ತಗೊಂಬರೋಕ್ಕೆ ತರಕಾರಿ ಅಲ್ಲ ನಿನ್ನೆ ತರಕಾರಿ ಸಾಟರ್ಡೆ ತಂದಿದ್ದಾಯಿತು ಇವಾಗ ಬಂದುಬಿಟ್ಟು ಹೂ ದೇವ್ರಿಗೆ ಹೂ ಏನಾದರೂ ತೊಗೊಂಬರೋಣ ಹೂವು ಹಾಲು ಮೊಸರು ಎಲ್ಲ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಅವನಿಗೂ ಒಂಥರ ಆಚೆ ಕರ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಒಂಥರ ಫ್ರೆಶ್ ಆಗಿರುತ್ತೆ ಈವ್ನಿಂಗು ಒಂಥರ ಬಿಸಿಲುಗಾಲ ಅಲ್ವಾ ಸ್ವಲ್ಪ ಗಾಳಿಗೆಲ್ಲ ಹೋದರೆ ಚೆನ್ನಾಗಿರುತ್ತೆ ಅಂತ ಅವನ್ನ ಕರ್ಕೊಂಡು ಆಚೆ ಹೋಗ್ತಾ ಇದ್ದೀನಿ ನೋಡಿ ಹೂ ತೊಗೊತಾ ಇದ್ದೀನಿ 40 ರೂಪಾಯಿ 1/2 ಕೆಜಿ ಅಂತೆ ಹೂವು ಇದು ನೋಡಿ ನಮ್ಮ ಮನೆ ಮೇಲೆ ಇದು ಅಪಾರ್ಟ್ಮೆಂಟ್ ಮೇಲೆ ಸುತ್ತಮುತ್ತಲ ಅಪಾರ್ಟ್ಮೆಂಟ್ಸ್ ಇದೆ ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು ಇವಾಗ ಮನೆಗೆ ಬಂದ್ವಿ ಏನೇನು ತೊಗೊಂಡಿದ್ದೀವಿ ತೋರಿಸ್ತೀನಿ ನೋಡಿ ಹೂ 1/2 ಕೆಜಿ ತೊಗೊಂಡಿದ್ದೀನಿ ಅದೇ ರೀತಿ 1 ಪೌನ್ ಬ್ರೆಡ್ ಮೊಸರು ಹಾಲು 1 ಪ್ಯಾಕೆಟ್ ಬಿಸ್ಕೆಟು ಹಾಗೆ ಅವರು ಚೇಂಜ್ ಇಲ್ಲ ಹಾಲ್ನವರು ಚೇಂಜ್ ಇಲ್ಲ ಅಂತ ಕಾಫಿ ಪುಡಿ ಪ್ಯಾಕೆಟ್ ಕೊಟ್ಟರು ಇಷ್ಟೆಲ್ಲ ತೊಗೊಂಡಿದ್ದಾಯಿತು ಏನಕ್ಕಂದರೆ ಮನ್ವಿಕ್ ಸರಿಯಾಗಿ ಊಟ ಮಾಡಲಿಲ್ಲ ಅವ್ನು ಬಿಸ್ಕೆಟ್ ಆದರೂ ತಿಂತಾನೆ ಅಂತ ತೊಗೊಂಡಿದ್ದು ಥ್ಯಾಂಕ್ ಯು ನನ್ನ ಸಿಂಪಲ್ ವ್ಲಾಗ್ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಸ್ನೇಹಿತರೆ ಥ್ಯಾಂಕ್ ಯು